ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸೆಂಬರ್ 4 ಮತ್ತು 7 ರ ಕರೆಂಟ್ ಅಫೇರ್ಸನ್ನು ಎಮ್ ಸಿ ಕ್ಯೂ ರೂಪದಲ್ಲಿ ಚರ್ಚೆ ಮಾಡೋಣ. ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ ನೋಡಿ, ಮೊದಲೇ ಪ್ರಶ್ನೆ ಏನಂತ ಕೇಳಿದರೆ, ಅಪ್ಸಾವು ಯಾವಾಗ ಜಾರಿಗೆ ಬಂದಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, 1958. ಇದಕ್ಕೆ ಸರಿಯಾದ ಉತ್ತರ. ಸೊ ದಟ್ ಈ ಒಂದು ಪ್ರಶ್ನೆ ಯಾಕೆ ಕೇಳಲಾಗಿತ್ತಂದರೆ, ನೋಡ್ರಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ. ಏನಂತ ಕಾಣಿಸಿಕೊಂಡಿದೆ ನೋಡ್ರಲ್ಲಿ, ಸಶಸ್ತ್ರ ಪಡೆಗಳಿಗೆ ವಿಶೇಷ ಅಧಿಕಾರಿ ಕಾಯ್ದೆ ಹಿಂದಕ್ಕೆ ಪಡೆಯಲು ಲೋಕಸಭೆಯಲ್ಲಿ ಒತ್ತಾಯ, ನಾಗರಿಕರ ಹತ್ಯೆ ಸಂಸತ್ತಿನಲ್ಲಿ ಪ್ರತಿಧ್ವನಿ. ಅಂದರೆ ಈ ಒಂದು ಸೈನಿಕರಿಗೆ, ಸಶಸ್ತ್ರ ಪಡೆಗಳಿಗೆ ಏನು ಒಂದು ವಿಶೇಷ ಅಧಿಕಾರವನ್ನು ಕೊಡಲಾಗಿದೆ ಈ ಒಂದು ಅಪ್ಸಾ ಕಾಯ್ದೆ ಅಡಿಯಲ್ಲಿ, ಇವ್ರು ಏನು ಮಾಡಿದ್ದಾರೆ, ಈ ನಾಗಾಲ್ಯಾಂಡ್ದಲ್ಲಿ ಸುಮಾರು ಒಂದು 14 ನಾಗರಿಕರನ್ನು ಹತ್ಯೆ ಮಾಡಿದ್ದಾರೆ ಈ ಒಂದು ಸೈನಿಕರು. ಸೊ ದ್ಯಾಟ್ ಇದರ ಅಂಡರ್ದಲ್ಲಿ ನಾವೇನು ಮಾಡೋಣ, ಈ ಒಂದು ಅಪ್ಸಾ ಕಾಯ್ದೆ ಕುರಿತು ಸವಿಸ್ತಾರವಾಗಿ ಚರ್ಚೆ ಮಾಡೋಣ. ಈ ಒಂದು ಅಪ್ಸಾ ಕಾಯ್ದೆ ಕುರಿತು ನಿಮ್ಮ ಒಂದು ಪ್ರಜಾವಾಣಿ ಪೇಪರಲ್ಲಿ ಆಗಿರ್ಬೋದು, ಮತ್ತು ಹಿಂದೂ ನ್ಯೂಸ್ ಪೇಪರಲ್ಲಿ ಆಗಿರ್ಬೋದು, ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರಲ್ಲಿ ಕೂಡ ಒಂದು ದೊಡ್ಡ ದೊಡ್ಡ ಆರ್ಟಿಕಲ್ ಕೂಡ ಕಾಣಿಸಿಕೊಂಡಿವೆ. ಸೊ ಇದರ ಅಂಡರ್ದಲ್ಲಿ ನಾವು ಇದರ ಕುರಿತು ಸವಿಸ್ತಾರವಾಗಿ ಈಗ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಅಪ್ಸಾ ಇದರ ಒಂದು ವಿಸ್ತೃತ ರೂಪ ನಾವು ನೋಡ್ತಾ ಬಂದ ನೋಡ್ರಿ, ಏನಂತ ಕರಿತಾರಲ್ಲಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್ ಅಂತ ಕರಿತೀವಿ. ಇದರನ್ನು ನಾವು ಕನ್ನಡದಲ್ಲೇ ನೋಡ್ತಾ ಬಂದ ನೋಡ್ರಲ್ಲಿ, ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಅಂತ ಕರಿತೀವಿ. ಹಾಗಾದರೆ ಈ ಒಂದು ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬರಲಾಯಿತಂದ್ರೆ, 1958 ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಒಂದು ಕಾಯ್ದೆ ಭಾರತೀಯ ಸಂಸತ್ತಿನ ಒಂದು ಕಾಯ್ದೆ ಆಗಿದೆ. ಇದು ಏನು ಮಾಡುತ್ತಂದ್ರೆ, ಪ್ರಕ್ಷುಬ್ಧ ಪ್ರದೇಶಗಳಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಭಾರತೀಯ ಸಶಸ್ತ್ರ ಪಡೆಗಳ ಒಂದು ವಿಶೇಷ ಅಧಿಕಾರವನ್ನು ಕೊಡುತ್ತೆ. ಹೌದಾ? ಅಂದರೆ ಡಿಸ್ಟರ್ಬನ್ಸಸ್ ಏರಿಯಾಗಳಲ್ಲಿ ಅಲ್ಲಿ ಒಂದು ಶಾಂತಿ ರೀತಿಯ ಒಂದು ಕಾಪಾಡಿಕೊಳ್ಳಲು, ಶಾಂತಿ ರೀತಿಯ ಒಂದು ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಇದೇನು ಮಾಡುತ್ತೆ, ಒಂದು ಭಾರತೀಯ ಸಶಸ್ತ್ರ ಪಡೆಗಳ ಒಂದು ವಿಶೇಷ ಅಧಿಕಾರವನ್ನು ಈ ಒಂದು ಕಾಯ್ದೆ ಕೊಡುತ್ತೆ. ಪ್ರಸ್ತುತ ಒಂದು ಯಾವಾಗ ಈ ಒಂದು 1958 ಈ ಒಂದು ಕಾಯ್ದೆ ಜಾರಿಗೆ ಬಂತಲ್ಲ, ಆವಾಗ ಇದು 7 ಸಹೋದರಿ ರಾಜ್ಯಗಳಿಗೆ ಅನ್ವಯವಾಗ್ತಿತ್ತು. ಅಂದರೆ ಈ ಒಂದು ಕಾಯ್ದೆಯಲ್ಲಿ ಏನೇನು ಪವರ್ಸ್ ಇದಲ್ಲ ಅದೆಲ್ಲವೂ ಕೂಡ ಈ ಒಂದು 7 ಸಹೋದರಿ ರಾಜ್ಯಗಳು ಇದ್ದಲ್ಲ ಅದಕ್ಕೆ ಮೊದಲು ಅನ್ವಯ ಆಗ್ತಿತ್ತು. ಬಟ್ ಈಗ ಏನಾಗಿದೆ, ಅದು ಸ್ವಲ್ಪ ಚೇಂಜಸ್ ಆಗಿದೆ, ಅದ್ರ ಕುರಿತು ನಾವು ಮುಂದೆ ನೋಡ್ಕೋತಾ ಹೋಗೋಣ. ನಂತರದಲ್ಲಿ ನೋಡ್ರಲ್ಲಿ, 1990 ಜಾರಿಗೆ ಬಂದ ಕಾಯ್ದೆಯನ್ನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಅನ್ವಯಿಸಲಾಯಿತು. ನಂತರ ಅದು ಜಾರಿಯಲ್ಲಿದೆ. ಅಂದರೆ ಮತ್ತೇನು ಮಾಡಾಯಿತು, ಈ ಒಂದು 1990 ಜಮ್ಮು ಕಾಶ್ಮೀರ ಕೂಡ ಈ ಒಂದು ಕಾಯ್ದೆ ಅನ್ವಯ ಆಗ್ತಿತ್ತು. ನಂತರ ನಾವು ನೋಡ್ತಾ ಬಂದ ನೋಡ್ರಿ, ಹಾಗೆ ಈಗ ಕೇಂದ್ರ ಮತ್ತು ಇದೇನು ಮಾಡುತ್ತೆ, ಈ ಒಂದು ಕಾಯ್ದೆ ಏನಿದೆಲ್ಲ ಅಪ್ಸಾ ಕಾಯ್ದೆ, ಇದರ ಅಂಡರ್ದಲ್ಲಿ ಒಂದು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಮತ್ತು ರಾಜ್ಯ ಸರ್ಕಾರಗಳಿಗೆ ಯಾವ್ಯಾವ ಅಧಿಕಾರ ಇದೆ ನಾನು ನೋಡ್ತಾ ಬಂದ ನೋಡ್ರಿ, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಧಿಕಾರಗಳು ರಾಜ್ಯದ ಯಾವುದೇ ಭಾಗವನ್ನು ತೊಂದರೆಗೊಳಗಾದ ಪ್ರದೇಶವೆಂದು ಘೋಷಿಸಲು ರಾಜ್ಯಗಳ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ನೀಡ್ತದೆ. ದ್ಯಾಟ್ ಈ ಒಂದು ಕಾಯ್ದೆ ಏನು ಮಾಡುತ್ತಂದ್ರೆ, ಈ ಒಂದು ರಾಜ್ಯದ ರಾಜ್ಯಪಾಲರಿಗೆ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಅಧಿಕಾರವನ್ನು ಕೊಡುತ್ತೆ. ಯಾವ ಅಧಿಕಾರವನ್ನು ಕೊಡುತ್ತೆ, ಯಾವುದೇ ಭಾಗವನ್ನು ತೊಂದರೆಗೊಳಗಾದ ಒಂದು ಪ್ರದೇಶವೆಂದು ಘೋಷಣೆ ಮಾಡಲು, ಅಂದರೆ ಡಿಸ್ಟರ್ಬರ್ಡ್ ಏರಿಯಾ ಅಂತ ಘೋಷಣೆ ಮಾಡಲು ರಾಜ್ಯದ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ವಿಶೇಷ ಅಧಿಕಾರ ಈ ಒಂದು ಕಾಯ್ದೆ ಕೊಡುತ್ತೆ. ನಂತರದಲ್ಲಿ ನೋಡ್ರಲ್ಲಿ, ಆರ್ಟಿಕಲ್ 335, ಸರಿ ಆರ್ಟಿಕಲ್ 355 ಅಂದರೆ 355 ಆರ್ಟಿಕಲ್ ಏನು ಹೇಳ್ತಂದ್ರೆ, ಆಂತರಿಕ ಅಡಚಣೆಗಳಿಂದ ಪ್ರತಿ ರಾಜ್ಯವನ್ನು ರಕ್ಷಿಸಬೇಕಂತ ಈ ಒಂದು ಆರ್ಟಿಕಲ್ ಹೇಳ್ತದೆ. ಸೊ ಅದರ ಅಂಡರ್ದಲ್ಲಿ ಏನಾಗಿ ಹೇಳುತ್ತೆ ಅಂದರೆ, ಇದು ಯಾವುದೇ ಒಂದು ಇಂಟರ್ನಲ್ ಒಂದು ಡಿಸ್ಟರ್ಬೆನ್ಸಿಂದ ಯಾವುದೇ ಒಂದು ರಾಜ್ಯ ಒಳಗಾಗ್ತಿದ್ದಾರೆ ಅದನ್ನು ರಕ್ಷಣೆ ಮಾಡಬೇಕಂತ ಏನು ಹೇಳುತ್ತೆ ಈ ಒಂದು ಆರ್ಟಿಕಲ್ ಸೂಚನೆಯನ್ನು ಕೊಡುತ್ತೆ. ನಂತರದಲ್ಲಿ ಇದನ್ನು ಈ ಒಂದು ಅಪ್ಸಾ ಕಾಯ್ದೆ 2015 ಸಂಪೂರ್ಣ ತ್ರಿಪುರಾದಿಂದ ಮತ್ತು 2018 ಮೇಘಾಲಯದಿಂದ ತೆಗೆದುಹಾಕಲಾಯಿತು. ಏನು ಇನಿಷಿಯಲಿ ಏನಾಗ್ತಿತ್ತು, ಈ ಒಂದು ಕಾಯ್ದೆ 1958 ಯಾವಾಗ ಜಾರಿ ಬಂತಲ್ಲ, ಆಗ 7 ಸಹೋದರಿ ರಾಷ್ಟ್ರಗಳು ರಾಜ್ಯಗಳು ಏನಿದ್ದಾವೆ ಅಂದರೆ ನಾರ್ತ್ ಈಸ್ಟರ್ನ್ ಏನು ರಾಜ್ಯಗಳಿದ್ದಾವೆ ಅವಕ್ಕೆಲ್ಲಕ್ಕೂ ಅನುಭವ ಆಗ್ತಿತ್ತು. ಬಟ್ ಆದರೆ 2015 ಏನು ಮಾಡಿದ್ರೆ, ಈ ಒಂದು ಕಾಯ್ದೆ ತ್ರಿಪುರದಿಂದ ಹೊರಗೆ ಬಂದಿತ್ತು. ನಂತರದಲ್ಲಿ 2018 ಮೇಘಾಲಯದಿಂದ ಕೂಡ ಈ ಒಂದು ಕಾಯ್ದೆಯನ್ನು ಹಿಂಪಡೆಯಲಾಯಿತು. ನಂತರ ಈಗ ಪ್ರಸ್ತುತವಾಗಿ ಹಾಗಾದರೆ ಈ ಒಂದು ಪ್ರಸ್ತುತವಾಗಿ ಇದು ಯಾವ ಒಂದು ರಾಜ್ಯಗಳಲ್ಲಿ ಅನುಭವ ಆಗ್ತಿದೆ ಅಂದ್ರೆ, ಒಂದು ಅಸ್ಸಾಂ ರಾಜ್ಯದಲ್ಲಿ ಅನುಭವ ಆಗುತ್ತೆ, ನಂತರ ಮಣಿಪುರು ಮತ್ತು ನಾಗಾಲ್ಯಾಂಡು. ಇನ್ನೊಂದು ನಾನು ನೋಡ್ತಾ ಬಂದ ನೋಡ್ರಲ್ಲಿ, ಅರುಣಾಚಲ ಪ್ರದೇಶದ 3 ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಕಾಯ್ದೆ ಜಾರಿಯಲ್ಲಿದೆ. ಬಹಳ ಇಂಪಾರ್ಟೆಂಟ್ ಇದು. ಈ ಒಂದು ಅಪ್ಸಾ ಕಾಯ್ದೆ 1958 ಏನು ಜಾರಿಗೆ ಬಂತಲ್ಲ, ಈ ಸದ್ಯದಲ್ಲಿ ಯಾವ ಒಂದು ರಾಜ್ಯದಲ್ಲಿ ಜಾರಿಗಿದೆ ಅಂದರೆ, ಅಸ್ಸಾಂದಲ್ಲಿ ಜಾರಿಯಲ್ಲಿದೆ, ನಂತರ ಮಣಿಪುರಕ್ಕೂ ಕೂಡ ಇದು ಅನ್ವಯ ಆಗ್ತಿದೆ, ನಾಗಾಲ್ಯಾಂಡು ಮತ್ತು ಅರುಣಾಚಲ ಪ್ರದೇಶದ 3 ಜಿಲ್ಲೆಗಳಿಗೆ ಕೂಡ ಈ ಒಂದು ಕಾಯ್ದೆ
ಅನ್ವಯವಾಗ್ತಿದೆ. ಸ್ನೇಹಿತರೆ ಇದು ಬಹಳ ಇಂಪಾರ್ಟೆಂಟು, ಯಾಕಪ್ಪ ಅಂತಂದ್ರೆ ನಿಮ್ಮ ಎಕ್ಸಾಮಲ್ಲಿ ಮುಂದೆ ಬರುವಂಥ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಈಗ ನಾವೇನು ಮಾಡೋಣ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೋಡಿ ನೆಕ್ಸ್ಟ್ ಪ್ರಶ್ನೆ ಏನಾಗ್ತಿದೆ, ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಎಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ದಟ್ ಈಸ್ ಡಿಸೆಂಬರ್ 7 ಇಸ್ ದ ರೈಟ್ ಆನ್ಸರ್. ದ್ಯಾಟ್ ಈ ಒಂದು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನವನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಡಿಸೆಂಬರ್ ಪ್ರತಿ ವರ್ಷ ಡಿಸೆಂಬರ್ 7ರಂದು ಇದನ್ನು ನಾವು ಆಚರಣೆ ಮಾಡ್ತೀವಿ. ಸೊ ಇದಾಟ್ ಇದರ ಕುರಿತು ನಾವು ಸದಸ್ಯರು ಈಗ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಡೇ, ಕನ್ನಡದಲ್ಲಿ ನಾವು ಏನು ಕರಿತೀವಿ, ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿವಸ ಅಂತ ಕರಿತೀವಿ. ಇದನ್ನು ಯಾವಾಗ ಆಚರಣೆ ಮಾಡ್ತೀವಿ, ಪ್ರತಿ ವರ್ಷ ಡಿಸೆಂಬರ್ 7ರಂತ ಆಚರಣೆ ಮಾಡ್ತೀವಿ. ಆದರೆ 2021ರ ಈ ಒಂದು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನದ ಒಂದು ಥೀಮ್ ಏನಾಗಿತ್ತು ಅಂದರೆ ಅಡ್ವಾನ್ಸಿಂಗ್ ಇನೋವೇಷನ್ ಫಾರ್ ಗ್ಲೋಬಲ್ ಏವಿಯೇಷನ್ ಡೆವಲಪ್ಮೆಂಟ್. ಸೊ ದ್ಯಾಟ್ ನಿಮ್ಗೆ ಗೊತ್ತಿರಬೇಕು ಥೀಮ್ ಏನಂಥದ್ದು, ಅಡ್ವಾನ್ಸಿಂಗ್ ಇನೋವೇಷನ್ ಫಾರ್ ಗ್ಲೋಬಲ್ ಏವಿಯೇಷನ್ ಡೆವಲಪ್ಮೆಂಟ್. ಇದು 2021ರ ಒಂದು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನದ ಒಂದು ಥೀಮ್ ಆಗಿದೆ. ಮತ್ತು ನಾವು ಮುಂದೆ ನೋಡ್ತಾ ಬಂದ ನೋಡ್ರಿ, ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನವು ICAO ಅಂದರೆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್, ಕನ್ನಡದಲ್ಲಿ ಅಂತ ಕರೀತಾರೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ, 1994ರಿಂದ ಈ ಒಂದು ಡೇಯನ್ನು ಆಚರಣೆ ಮಾಡ್ತಾ ಬಂದಿದೆ. ಅಂದರೆ ಮೊದಲ ಬಾರಿಗೆ 1994ರಲ್ಲಿ ಸೆಲೆಬ್ರೇಟ್ ಮಾಡಿತ್ತು, 1994ರಿಂದ ಈ ಒಂದು ಡೇಯನ್ನು ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಇದರ ನಂತರದಲ್ಲಿ ನಾವು ಏನು ಮಾಡೋಣ, ಈಗ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಂದರೆ ICAO ಇದ್ರ ಕುರಿತು ನಾವು ನೋಡಿದಾಗ ನೋಡ್ರಿ, ಇದನ್ನು 1947 ಏಪ್ರಿಲ್ 4ರಂದು ಸ್ಥಾಪನೆ ಮಾಡಲಿತ್ತು. ಭಾಳ ಇಂಪಾರ್ಟೆಂಟು ಕೂಡ. ನಂತರ ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆಪ್ಪ ಅಂತಂದರೆ ಮಾಂಟ್ರಿಯಲ್, ಮಾಂಟ್ರಿಯಲ್ಲಿ ಬರುತ್ತೆ, ಕೆನಡಾ ದೇಶದಲ್ಲಿ ಬರುತ್ತೆ. ಬಹಳ ಅಂದರೆ ಭಾಳ ಇಂಪಾರ್ಟೆಂಟು ದ್ಯಾಟ್ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಒಂದು ಹೆಡ್ ಕ್ವಾರ್ಟರಲ್ಲಿ ಬರುತ್ತೆ, ಕೆನಡಾದ ಮಾಂಟ್ರಿಯಲಲ್ಲಿ ಬರುತ್ತೆ. ಇದನ್ನು 1947 ಏಪ್ರಿಲ್ 4ರಂದು ಸ್ಥಾಪಿಸಲಾಯಿತು. ಸ್ನೇಹಿತರೀಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ U-2 ರೋವರ್ ಯಾವ ದೇಶದಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಎಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ದಟ್ ಈಸ್ ಚೀನಾ ಇಸ್ ದ ರೈಟ್ ಆನ್ಸರ್. ನೋಡಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು, ಏನಂತ ಕಾಣಿಸಿಕೊಂಡಿತ್ತು, ಚಂದ್ರನ ಮೇಲ್ಮೈನಲ್ಲಿ ಮನೆ ರೀತಿಯ ರಚನೆ ಪತ್ತೆ ಮಾಡಿದ ಚೀನಾ. ಸೊ ಇದರ ಅಂಡರ್ದಲ್ಲೇ ಈ ಒಂದು ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು. ಇದರ ಅಂಡರ್ದಲ್ಲಿ ನಾವು ಇದು U-2 ರೋವರ್ ಕೆಲಸ ಏನು ಮಾಡಿದೆ ಮತ್ತು ಇದು ಯಾವ ಒಂದು ಮಿಷನ್ ಭಾಗವಾಗಿತ್ತು ಅದನ್ನು ಕೂಡ ನಾವೇನು ಮಾಡೋಣ, ಸವಿಸ್ತಾರವಾಗಿ ಈಗ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ ನಾವು ನ್ಯೂಸ್ ಕಾಂಟೆಕ್ಸ್ಟನ್ನು ಮೊದಲು ನಾವು ನೋಡ್ತಾ ಬಂದ ನೋಡ್ರಿ, ಚೀನಾದ U-2 ಅಥವಾ U-2 ರೋವರ್ ಚಂದ್ರನ ಮೇಲ್ಮೈನಲ್ಲಿ ಕ್ಯೂಬ್ ಆಕಾರದ ವಸ್ತುವೊಂದನ್ನು ಪತ್ತೆ ಹಚ್ಚಿದೆ. ಅಂದರೆ ಈ ಒಂದು ಚಂದ್ರನ ಮೇಲೆ ಏನು ಮಾಡಿದೆ, ಒಂದು ಕ್ಯೂಬ್ ಆಕಾರದ ಒಂದು ರಚನೆಯನ್ನು ಪತ್ತೆ ಮಾಡಿದೆ. ಸೊ ಇದರ ಅಂಡರ್ದಲ್ಲಿ ಈ ಒಂದು ರೋವರ್ U-2 ರೋವರ್ ಕಾಣಿಸಿಕೊಂಡಿತ್ತು. ಈಗ ನಾವು U-2 ರೋವರವನ್ನು ನೋಡ್ತಾ ಬಂದ ನೋಡ್ರಿ, ಇದು U-2 ರೋವರ್ ಚೀನಾದ ಒಂದು ಚೇಂಜ್ ಫೋರ್ ಮಿಷನ್ದ ಒಂದು ಭಾಗ. ಅಂದರೆ ಚೀನಾದ ಒಂದು ಮಿಷನ್ ಮೂನಕ್ಕೆ ಕಳಿಸಿರುವಂಥ ಮಿಷನ್ ಯಾವುದು ಅಂದರೆ ಚೇಂಜ್ ಫೋರ್, ಈ ಒಂದು ಮಿಷನ್ದ ಒಂದು ಭಾಗವೇ ಯಾವುದು U-2 ಅನ್ನೋದು ನಿಮಗೆ ಗೊತ್ತಿರಬೇಕು. ನಂತರ ಇದು 2019ರಿಂದ ಚಂದ್ರನ ಮೇಲ್ಮೈಯನ್ನು ಅನ್ವೇಷಿಸ್ತಾ ಬಂದಿದೆ. ಅಂದರೆ ಇದು ಎಷ್ಟರಲ್ಲಿ ಕಾರ್ಯಾರಂಭ ಮಾಡ್ತಂದರೆ U-2 ರೋವರ್ ಇದು 2019ರಿಂದ ಚಂದ್ರನ ಮೇಲ್ಮೈನಲ್ಲಿ ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಬಂದಿದೆ. ಈಗ ನಾವು ಚೇಂಜ್ ಫೋರ್ ಮಿಷನ್ ಬಗ್ಗೆ ನಾವು ನೋಡ್ತಾ ಬಂದ ನೋಡ್ರಿ, ಇದು ಯಾವ ಒಂದು ದೇಶದ ಮಿಷನ್ ಆಗಿದೆ ಅಂದರೆ ಚೀನಾ ದೇಶದ ಮಿಷನ್ ಆಗಿದೆ. ಬಹಳ ಇಂಪಾರ್ಟೆಂಟು, ನಿಮಗೆ ದೇಶದ ಕೇಳ್ತಾರೆ ಮತ್ತು ಅವುಗಳ ಒಂದು ಕಾರ್ಯನೂ ಕೂಡ, ಅಂದರೆ ಯಾವ ಒಂದು ಮೂನು ಕಳಿಸಿರೋ ಅಥವಾ ಸ್ಪೇಸ್ ಕಳಿಸಿರೋ ಯಾವ ಗ್ರಹ ಕಳಿಸಿದ್ರೆ ಅವನು ಕೂಡ ಕೇಳ್ತಾರೆ. ಅದಾಗ ಗೊತ್ತಿರಬೇಕು ನಾವು ಚೇಂಜ್ ಫೋರ್ ಮಿಷನ್ ಇದು ಯಾವ ರಾಷ್ಟ್ರದಾಗಿದೆ, ಚೀನಾ ರಾಷ್ಟ್ರದಾಗಿದೆ. ಮತ್ತು ಇದು ಎಷ್ಟರಲ್ಲೇ ಲಾಂಚ್ ಮಾಡಿದ್ದಂದ್ರೆ 2018ರಲ್ಲಿ ಲಾಂಚ್ ಮಾಡಿತ್ತು, 2019ರಲ್ಲಿ ಈ ಒಂದು ಮೂನ್ ಸೈಡ್ ಮೂನಿನ ಒಂದು ಫಾರ್ ಸೈಡಲ್ಲಿ ರೀಚ್ ಆಗಿತ್ತು. ಮತ್ತು ಇದರ ಒಂದು ಇನ್ನೊಂದು ಇಂಪಾರ್ಟೆಂಟ್ ವಿಶೇಷತೆ ಏನಂದ್ರೆ ಫಸ್ಟ್ ಮಿಷನ್ ಇನ್ ದ ವರ್ಲ್ಡ್ ಟು ಲ್ಯಾಂಡ್ ಆನ್ ದ ಫಾರ್ ಸೈಡ್ ಆಫ್ ದಿ ಮೂನ್. ನೋಡಿ ನಮಗೆ ಮೂನ್ ಎರಡು ಭಾಗಗಳಿದ್ದಾವೆ, ಅಂದರೆ ಎರಡು ಫೇಸ್ಗಳಿದ್ದಾವೆ. ಒಂದು ಫೇಸ್ಕ್ಕೆ ನಾವೆಂದು ಕರಿತೀವಿ ನಿಯರ್ ಸೈಡ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಎಂದು ಕರಿತೀವಿ ಫಾರ್ ಸೈಡ್ ಅಂತ ಕರಿತೀವಿ. ಹೌದಾ, ಫಾರ್ ಸೈಡ್ ನಮಗೆ ಕಾಣೋದಿಲ್ಲ. ದ್ಯಾಟ್ ಈ ಒಂದು ಚೀನಾ ಏನಿದೆಲ್ಲ ಚೇಂಜ್ ಫೋರ್ ಮಿಷನನ್ನು ಎಲ್ಲಿ ಕಳಿಸಿದ್ದು, ಫಾರ್ ಸೈಡ್ ಆಫ್ ದಿ ಮೂನ್ ಕಳಿಸಿದೆ. ಈ ಥರ ಒಂದು ಚಂದ್ರನ ಒಂದು ಫಾರ್ ಸೈಡ್ಗೆ ಅಂದರೆ ಮಿಷನನ್ನು ಕಳಿಸಿರುವಂಥ ಮೊಟ್ಟ ಮೊದಲ ದೇಶ ಯಾವುದಂದ್ರೆ ಚೀನಾ ಅಂತ ಹೇಳ್ತೀವಿ. ಮೊಟ್ಟ ಮೊದಲ ಮಿಷನ್ ಯಾವುದಂದ್ರೆ ಚೇಂಜ್ ಫೋರ್ ಅಂತ ಹೇಳ್ತೀವಿ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಮತ್ತು ನಮ್ಮ ಒಂದು ನೋಟ್ಸ್ ಬೇಕಾದರೆ ನಿಮಗೆ ಈ ಒಂದು ಕೆಳಗಡೆ ಕೊಟ್ಟಿರುವಂಥ ಪ್ರತಿ ನಂಬರ್ಗೆ ನೀವು ಏನು ಮಾಡ್ಬೋದು, ಕರೆ ಮಾಡ್ಬೋದು, ಅಥವಾ ನೀವು ಪೇ ಮಾಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾವು ನಿಮಗೆ ನಮ್ಮ ನೋಟ್ಸನ್ನು ಕೊಟ್ಟು ಕಳಿಸ್ತೀವಿ. ನಮ್ಮ ಹತ್ರ ಪ್ರೆಸೆಂಟ್ಲಿ ಜುಲೈ ಹಿಡ್ಕೊಂಡು ನವಂಬರ್ ಫುಲ್ ಮಂತ್ವರೆಗೆ ಇದೆ. ನಿಮಗೆ ಎಷ್ಟಾಗುತ್ತಪ್ಪ ಅಂತಂದ್ರೆ 200 ರೂಪಾಯಿ ಆಗುತ್ತೆ. ನೀವು 200 ರೂಪಾಯಿಯನ್ನು ಪೇ ಮಾಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾವು ನಿಮಗೆ ನೋಟ್ಸನ್ನು ಕೊಟ್ಟು ಕಳಿಸ್ತೀವಿ. ಸ್ನೇಹಿತರಿಗೆ ನಾವು ಏನು ಮಾಡೋಣ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ.
ನೋಡಿ ನೆಕ್ಸ್ಟ್ ಪ್ರಶ್ನೆ ಏನಾಗುತ್ತೆ ಅಂದ್ರೆ ಏಷ್ಯಾ ಪವರ್ ಇಂಡೆಕ್ಸ್ ಪ್ರಕಾರ ಭಾರತವು ಎಷ್ಟನೇ ಶಕ್ತಿಶಾಲಿ ರಾಷ್ಟ್ರವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ದಟ್ ಈಸ್ 4 ಈಸ್ ದ ರೈಟ್ ಆನ್ಸರ್. ಸೊ ದ್ಯಾಟ್ ಏಷ್ಯಾ ಏಷ್ಯಾ ಪವರ್ ಇಂಡೆಕ್ಸ್ ಪ್ರಕಾರ ಭಾರತ ಎಷ್ಟನೇ ಶಕ್ತಿಶಾಲಿ ರಾಷ್ಟ್ರವಾಗಿದೆ, 4ನೇ ಶಕ್ತಿಶಾಲಿ ರಾಷ್ಟ್ರವಾಗಿದೆ. ಈ ಒಂದು ಕ್ವಶನನ್ನು ಯಾಕೆ ಕೇಳಲಾಗುತ್ತೆ ನೋಡ್ರಿ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು. ಏನಂತ ಕಾಣಿಸ್ಕೊಂಡಿದೆ ನೋಡ್ರಲ್ಲಿ, ಭಾರತ ಏಷ್ಯಾದ 4ನೇ ಬಲಿಷ್ಠ ರಾಷ್ಟ್ರ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿತ್ತು. ಸೊ ಇದರ ಅಂಟದಲ್ಲಿ ನಾವು ಈ ಒಂದು ಇಂಡೆಕ್ಸನ್ನು ಯಾರು ಬಿಡುಗಡೆ ಮಾಡ್ತಾರೆ, ಇದರ ಪ್ರಕಾರ ಯಾವ ಟಾಪ್ ರಾಷ್ಟ್ರಗಳಿದಾವೆ ಅದ್ರ ಕುರಿತೇರ್ಮಣ ಸವಿಸ್ತಾರವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಏಷ್ಯಾ ಪವರ್ ಇಂಡೆಕ್ಸ್ 2021 ಇದನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಅಂದರೆ ಲುವಿ ಇನ್ಸ್ಟಿಟ್ಯೂಟ್ ಏಷ್ಯಾ ಅಂತ ಹೇಳ್ತೀವಿ. ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ? ಲುವಿ ಇನ್ಸ್ಟಿಟ್ಯೂಟ್ ಏಷ್ಯಾ ಸಂಸ್ಥೆ ಈ ಒಂದು ಇಂಡೆಕ್ಸನ್ನು ಬಿಡುಗಡೆ ಮಾಡುತ್ತೆ. ಇದನ್ನು ಎಷ್ಟರಲ್ಲಿ ಪ್ರಾರಂಭ ಮಾಡಲಿತ್ತಂದ್ರೆ 2018 ಈ ಒಂದು ಇಂಡೆಕ್ಸನ್ನು ಪ್ರಾರಂಭ ಮಾಡಲಾಯಿತು. ಇದನ್ನು ಪ್ರತಿ ವರ್ಷವೂ ಬಿಡುಗಡೆ ಮಾಡಲಾಗುತ್ತೆ. ಇನ್ನು ಇದರಲ್ಲಿ ಏಷ್ಯಾ ಪೆಸಿಫಿಕ್ ಟಾಪ್ ರಾಷ್ಟ್ರಗಳು ಅಂದರೆ ಏಷ್ಯಾ ಮತ್ತು ಪೆಸಿಫಿಕ್ ವಲಯ ರಾಷ್ಟ್ರಗಳನ್ನು ಇದು ಪರಿಗಣನೆ ತೆಗೆದುಕೊಳ್ಳುತ್ತೆ. ಇದರಲ್ಲಿ ಒಂದು ಟಾಪ್ ಸ್ಥಾನವನ್ನು ಪಡೆದುಕೊಂಡುವಂಥ ಒಂದು ರಾಷ್ಟ್ರಗಳು ಯಾವಪ್ಪ ಅಂತಂದ್ರೆ ಅಮೆರಿಕಾ ಇದರಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ, ಚೀನಾ 2ನೇ ಸ್ಥಾನ ಪಡೆದುಕೊಂಡಿದೆ, ಮತ್ತು ಜಪಾನ್ 3ನೇದು, ಮತ್ತು ನಮ್ಮ ಹೆಮ್ಮೆಯ ಭಾರತ ದೇಶ ಇದರಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೋಡಿರಿ, ರಷ್ಯಾ ನಮಗಿಂತಲೂ ಹಿಂದಿದೆ ಈ ಒಂದು ಇಂಡೆಕ್ಸ್ನಲ್ಲಿ. ನಂತರ ಇದನ್ನು ಈ ಒಂದು ಟಾಪ್ ಸ್ಥಾನಗಳು ಅಂತ ಹೇಳಿದೆ ನಾನು, ಸೆಕೆಂಡ್ ಸ್ಥಾನ ಅಂತ ಹೇಳಿದೆ. ಹಾಗಾದರೆ ಈ ಒಂದು ರಾಷ್ಟ್ರಗಳಿಗೆ ಯಾವ ಬೇಸಸ್ ಆಧಾರದ ಮೇಲೆ ರ್ಯಾಂಕಿಯನ್ನು ಕೊಡಲಾಗಿದೆ ಅಂತ ನಾವು ನೋಡ್ತಾ ನೋಡ್ರಿ. ಆ ಒಂದು ರಾಷ್ಟ್ರಗಳಲ್ಲಿರುವಂಥ ಸಂಪನ್ಮೂಲ ಆಗಿರ್ಬೋದು, ಮತ್ತು ಅವುಗಳು ಎಷ್ಟು ಪ್ರಭಾವಶಾಲಿಯಾಗಿದೆ, ಮತ್ತು ಅಧಿಕಾರ ಆಗಿರ್ಬೋದು, ಮತ್ತು ಸಮತೋಲನತೆ, ಈ ಥರ ಮುಂತಾದ ಅಂಶಗಳನ್ನು ನಾವು ಪರಿಗಣನೆ ತೆಗೆದುಕೊಂಡು ಬಿಟ್ಟು ಈ ಒಂದು ಇಂಡೆಕ್ಸನ್ನು ಬಿಡುಗಡೆ ಮಾಡಲಾಗಿದೆ. ನಂತರದಲ್ಲಿ ನೋಡಿರಿ, ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಭಾರತವು ಈ ವರ್ಷ 2 ಅಂಕಗಳ ಇಳಿಕೆ ಕಂಡಿದೆ. ಈ ಒಂದು ಏನು 2021 ಇಂಡೆಕ್ಸ್ ಇದೆಲ್ಲ, ಇದರಲ್ಲಿ ಭಾರತ ಸ್ಥಾನ ಎಷ್ಟಿದೆ? 2 ಡಿಗ್ರೀಸ್ ಆಗಿದೆ. ಸ್ನೇಹಿತರಿಗೆ ನಾವು ಏನು ಮಾಡೋಣ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಿದೆ, AK-203 ರೈಫಲ್ಗಳ ಉತ್ಪಾದನೆಗೆ ಯಾವ ರಾಷ್ಟ್ರಗಳು ಸಹಿ ಹಾಕಿವೆ ಅಂತ ಪ್ರಶ್ನೆ ಕೇಳಿದರೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಭಾರತ ಮತ್ತು ರಷ್ಯಾ ಇದಕ್ಕೆ ಸರಿಯಾದ ಉತ್ತರ. ನೋಡಿ, ನ್ಯೂಸ್ ಪೇಪರಲ್ಲಿ ಕಾಣ್ತಾ ಇದೆ ನಿಮಗೆ, ಭಾರತ ಮತ್ತು ರಷ್ಯಾ ಸ್ನೇಹಸ್ಥ. ಸೊ ಇತ್ತೀಚೆಗೆ ಏನು ಮಾಡಿದರು, ಈ ಒಂದು ರಷ್ಯಾದ ಅಧ್ಯಕ್ಷರಾದಂಥ ಪುತಿನ್ ಅವರು ಭಾರತಕ್ಕೆ ಭೇಟಿ ನೀಡಿದರು. ಸೊ ಅದರ ನಂತರದಲ್ಲಿ ಹಲವಾರು ಅಗ್ರಿಮೆಂಟ್ಗಳನ್ನು ಭಾರತ ಮತ್ತು ಈ ಒಂದು ರಷ್ಯಾ ದೇಶಗಳು ಮಾಡಿಕೊಂಡಿವೆ. ಸೊ ಅದರ ಕುರಿತು ನಾವು ಸ್ವಲ್ಪ ಈಗ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, December 6, 2021 ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ನೀಡಿದರು. ಅವರು ತಮ್ಮ ಕೌಂಟರ್ ಪಾರ್ಟ್ ನರೇಂದ್ರ ಮೋದಿ ಅವರೊಂದಿಗೆ 20ನೇ ಭಾರತ ರಷ್ಯಾ ಶೃಂಗಸಭೆಯನ್ನು ನಡೆಸಿದರು. ಅಂದರೆ ಇತ್ತೀಚೆಗೆ ಈ ಒಂದು ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ನೀಡಿದರು, ನರೇಂದ್ರ ಮೋದಿ ಅವರ ಜೊತೆಗೆ ಇದು ಒಂದು ಮಾಡ್ತಿರುವಂಥದ್ದು. ಇದು ಭಾರತ ಮತ್ತು ರಷ್ಯಾದ 8ನೇ ಶೃಂಗಸಭೆ ಅಂದರೆ 21ನೇ ಶೃಂಗಸಭೆ. ಈ ಶೃಂಗಸಭೆಯಲ್ಲಿ ಎಷ್ಟಪ್ಪ ಅಂತಂದರೆ ಸುಮಾರು 28 ಒಪ್ಪಂದಗಳು ಭಾರತ ಮತ್ತು ರಷ್ಯಾ ಸಹಿ ಹಾಕಿದೆ. ಎಷ್ಟು? 28 ಒಪ್ಪಂದಗಳಿಗೆ ಸಹಿ ಹಾಕಿದೆ. ಸೊ ಅದರ ಕುರಿತು ನಾವು ಸ್ವಲ್ಪ ಇಲ್ಲಿ ಇಂಪಾರ್ಟೆಂಟ್ ಅದ ನಾವು ನೋಡ್ತಾ ಬಂದು ನೋಡ್ರಿ, ರಕ್ಷಣಾ ವಲಯದಲ್ಲಿ ಬರುವಂಥ ಒಂದು ಕೆಲವೊಂದಿಷ್ಟು ಒಪ್ಪಂದಗಳ ಕುರಿತು ನಾವು ನೋಡ್ತಾ ಬಂದು ನೋಡ್ರಿ. ಉತ್ತರ ಪ್ರದೇಶದ ಅಮೇಠಿಯಲ್ಲಿ 6,601,427 ಹೆಚ್ಚು, ಇದಕ್ಕಿಂತಲೂ ಹೆಚ್ಚು ಒಂದು AK-203 ಅಸಾಲ್ಟ್ ರೈಫಲ್ಸ್ ಉತ್ಪಾದಿಸಿದ ಸಂಬಂಧಿಸಿದಂತೆ 5,000 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ಭಾರತ ಮತ್ತು ರಷ್ಯಾ ಸಹಿ ಹಾಕಿದೆ. ಅಂದರೆ ಉತ್ತರ ಪ್ರದೇಶದ ಅಮೇಠಿಯಲ್ಲಿ ಈ ಒಂದು AK-203 ಅಸಾಲ್ಟ್ ರೈಫಲ್ಸನ್ನು ಉತ್ಪಾದನೆ ಮಾಡೋಕ್ಕೋಸ್ಕರ ಎಷ್ಟಂದರೆ 5,000 ಕೋಟಿ ರೂಪಾಯಿ ಮೌಲ್ಯಕ್ಕೆ ಏನು ಮಾಡಿದೆ, ಒಪ್ಪಂದಕ್ಕೆ ಭಾರತ ಮತ್ತು ರಷ್ಯಾಗಳು ಸಹಿ ಹಾಕಿವೆ. ನಂತರ ಈ ಒಂದು AK-203 ಇದೆಯಲ್ಲ, ಇದು ಯಾವುದಪ್ಪ ಅಂತಂದರೆ ಇಂಡೋ ರಷ್ಯಾ ಪ್ರೈವೇಟ್ ಲಿಮಿಟೆಡ್ ಇದನ್ನು ಉತ್ಪಾದಿಸಿ ಮಾಡಲಿದೆ. ಅಂದರೆ ಇದೊಂದು ಸಂಸ್ಥೆ ಅಂತ ನಾವು ಹೇಳ್ತೀವಿ. ಯಾವುದಪ್ಪ ಅಂತಂದರೆ ಇಂಡೋ ರಷ್ಯಾ ಪ್ರೈವೇಟ್ ಲಿಮಿಟೆಡ್ದವರು ಏನು ಮಾಡಿದರೆ ಈ ಒಂದು AK-203 ಅಸಾಲ್ಟ್ ರೈಫಲ್ಸನ್ನು ಉತ್ಪಾದನೆ ಮಾಡಲಿದ್ದಾರೆ. ನಂತರ ಇನ್ನೊಂದು ಏನು ಅಗ್ರಿಮೆಂಟ್ ಆಗಿದ್ದಾರೆ, ಮುಂದಿನ 10 ವರ್ಷ ಅಂದರೆ ಈ ಒಂದು 2021 ಹಿಡ್ಕೊಂಡು ಮುಂದಿನ 2031ರವರೆಗೆ ಏನು ಮಾಡಿದೆ ಅವಧಿವರೆಗೆ ರಕ್ಷಣಾ ಪಾಲುದಾರಿಕೆ ಮುಂದುವರೆಸುವಂತೆ ಒಪ್ಪಂದ ಕೂಡ ಉಭಯ ರಾಷ್ಟ್ರಗಳು ಸಹಿ ಹಾಕಿವೆ. ಅಂದರೆ ರಕ್ಷಣಾ ಈ ಒಂದು ಪಾಲುದಾರಿಕೆ ಇದೆಯಲ್ಲ, ಇದನ್ನು ಕೂಡ ಮುಂದುವರಿಸಬೇಕಂತ 10 ವರ್ಷಗಳವರೆಗೆ ಏನಾಗಿದೆ ಅಗ್ರಿಮೆಂಟಕ್ಕೆ ಕೂಡ ಈ ಒಂದು 2 ರಾಷ್ಟ್ರಗಳು ಸಹಿ ಹಾಕಿವೆ. ಸ್ನೇಹಿತರಿಗೆ ನಾವೇನು ಮಾಡೋಣ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ನೋಡೋಕ್ಕಿಂತ ಮುಂಚಿತವಾಗಿ ಇನ್ನೊಂದು ಏನು ಬರುತ್ತೆ, 2+2 ಡೈಲಾಗ್ ಕೂಡ ಆಗಿದೆ. ಅಂದರೆ 2+2 ಇಲ್ಲಿ ಏನು ರಿಕೇರ್ ಮಾಡ್ತಾ ನೋಡ್ತಾ ಬಂದ್ರಲ್ಲಿ 2+2 ಅಂದರೆ ಯಾರಪ್ಪ ಅಂತಂದರೆ ಒಬ್ಬರು ರಕ್ಷಣಾ ಸಚಿವರು ಪ್ಲಸ್ ಇನ್ನೊಬ್ಬರು ಯಾರಪ್ಪ ಅಂತಂದರೆ ವಿದೇಶಾಂಗ ಸಚಿವರ ಮೀಟಿಂಗ್ ಅಂತ ನಾವು ಸಿಂಪಲಾಗಿ ಹೇಳ್ಬೋದು. ಅಂದರೆ ಭಾರತದ ಇಬ್ಬರು ಮಿನಿಸ್ಟರ್ಸು, ಯಾರು ಒಬ್ಬರು ಎಕ್ಸ್ಟರ್ನಲ್ ಮಿನಿಸ್ಟರ್ಸು ಮತ್ತು ಇನ್ನೊಬ್ಬರು ಯಾರಪ್ಪ ಅಂತಂದರೆ ಡಿಫೆನ್ಸ್ ಮಿನಿಸ್ಟರ್ ಅಂತ ಹೇಳ್ತೀವಿ. ಮತ್ತು ರಷ್ಯಾದ ಇಬ್ಬರು ಮಿನಿಸ್ಟರ್ಗಳು, ಒಬ್ಬರು ಡಿಫೆನ್ಸ್ ಮಿನಿಸ್ಟ್ರು ಇನ್ನೊಬ್ಬರು
ಒಂದು ಎಕ್ಸ್ಟರ್ನಲ್ ಮಿನಿಸ್ಟರು, ಇವರಿಬ್ಬರು ಏನು ಸೇರ್ ಬಿಟ್ಟು ಏನು ಮಾಡೋದು, ಒಂದು ಒಪ್ಪಂದಗಳನ್ನು ಮಾಡ್ಕೊಡೋದು. ಇದಕ್ಕೆ ನಾವೇನು ಕರಿತೀವಿ, 2+2 ಸಚಿವರ ಹಂತದ ಮಾತುಕತೆ ಅಂತ ಕರಿತೀವಿ, ಅಥವಾ 2+2 ಡೈಲಾಗ್ ಅಂತ ಹೇಳ್ತೀವಿ. ನೋಡ್ರಿ, ನಾನು ಈಗ ಹೇಳಿದಾಗೆಲ್ಲಿ 2+ ಅಂದರೆ ಏನು ಮಾಡುತ್ತೆ, ಒಂದು ರಕ್ಷಣಾ ಸಚಿವರು ಭಾರತದ ಯಾರಿದ್ದಾರೆ, ರಾಜನಾಥ್ ಸಿಂಗ್ ಅವರಿದ್ದಾರೆ. ಮತ್ತು ರಷ್ಯಾದ ಯಾರಿದ್ದಾರಪ್ಪ ಅಂತಂದರೆ ಸೆರ್ಜಿ ಶೋಯಿಗು, ಇವರು ಒಂದು ಏನಿದ್ದಾರೆ ರಷ್ಯಾದ ಒಬ್ಬರು ರಕ್ಷಣಾ ಸಚಿವರಾಗಿದ್ದಾರೆ. ಅಂತ ಭಾರತನ ಸಾರಿ ನಾವು ಭಾರತದ ಹಂಗೆ ವಿದೇಶಾಂಗ ಸಚಿವರನ್ನು ನೋಡ್ತಾ ಬಂದ್ರೆ ಎಸ್ ಜೈಶಂಕರ್ ಅವರು ಭಾರತದ ಒಂದು ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. ನಂತರ ರಷ್ಯಾದವ್ರನ್ನ ನೋಡ್ತಾ ಬಂದರೆ ಸೆರ್ಜಿ ಲಾವ್ರೋವ್, ಇವರು ಏನಾಗಿದ್ದಾರೆ ರಷ್ಯಾದ ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡ್ತಾರೆ. ಇವ್ರ ಮಧ್ಯದಲ್ಲಿ ಏನಾಗಿದೆ, ಈ ಒಂದು ಮಾತುಕತೆ ಆಗಿದೆ. ಸೊ ಇದಕ್ಕೆ ನಾವೇನು ಕರಿತೀವಿ, 2+2 ಸಚಿವರ ಒಂದು ಹಂತದ ಮಾತುಕತೆ ಅಥವಾ 2+2 ಡೈಲಾಗ್ ಅಂತ ಕರಿತೀವಿ. ಎಸ್ ಸ್ನೇಹಿತರಿಗೆ ನಾವೇನು ಮಾಡೋಣ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಹೇಳ್ತಿದ್ದೀವಿ, ನೈ ಮಂಜುಲ್ ಸ್ಕೀಮ್ ಯಾವಾಗ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ದಟ್ ಈಸ್ 2015 ಇಸ್ ದ ರೈಟ್ ಆನ್ಸರ್. ಅದಾದ ನಿಮ್ಗೆ ಗೊತ್ತಿರಬೇಕು, ನೈ ಮಂಜುಲ್ ಸ್ಕೀಮನ್ನು ಯಾವಾಗ ಜಾರಿಗೊಳಿಸಲಾಯಿತಪ್ಪ ಅಂದ್ರೆ 2015ರಲ್ಲಿ ಇದನ್ನು ಪ್ರಾರಂಭಿಸಲಾಯಿತು. ಎಸ್, ಈಗ ಇದರಂಟು ಕುರಿತು ನಾವು ಈ ಒಂದು ಸ್ಕೀಮ್ ಕುರಿತು ಸವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಡಿಸೆಂಬರ್ 2021ರ ಹೊತ್ತಿಗೆ ಎಷ್ಟು, 6, 5, 7, 8, 0, 2 ಅಲ್ಪಸಂಖ್ಯಾತರು ಈ ಯೋಜನೆಯಡಿ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ಪಡೆದಿದ್ದಾರೆ ಅಂತ ನಿಮ್ಮ ಒಂದು ಜಿ ಕೆ ಟೋಟದಲ್ಲೇ ಕೊಟ್ಟಿದ್ದರು. ಸೊ ಅದಕ್ಕೆ ಇದು ನಾವು ಏನು ಮಾಡೋಣ, ಈ ಒಂದು ಸ್ಕೀಮ್ ಕುರಿತು ನೋಡ್ತಾ ಹೋಗೋಣ. ನೋಡ್ರಿ, ನೈ ಮಂಜಲಿ ಸ್ಕೀಮ್ ಇದನ್ನು ಎಷ್ಟರಲ್ಲಿ ಪ್ರಾರಂಭಿಸಲಾಯಿತು, 2015ರಲ್ಲಿ ಪ್ರಾರಂಭಿಸಲಾಯಿತು. ನಂತರ ಇದು ಯಾವ ಸಚಿವರ ಅಡಿಯಲ್ಲಿ ಬರುತ್ತಪ್ಪ ಅಂತಂದರೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದಲ್ಲಿ ಈ ಒಂದು ಸ್ಕೀಮ್ ಬರುತ್ತೆ. ಬಹಳ ಇಂಪಾರ್ಟೆಂಟ್ ಸಚಿವಾಲಯಗಳು ಕೂಡ. ದಟ್ ನೈ ಮಂಜಲಿ ಸ್ಕೀಮ್ ಯಾವ ಒಂದು ಸಚಿವರ ಅಂಡರ್ದು ಬರುತ್ತೆ, ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದಲ್ಲಿ ಬರುತ್ತೆ. ಹಾಗಾದ್ರೆ ಸರ್, ಈ ಒಂದು ಸ್ಕೀಮ್ನ ಅಥವಾ ಒಂದು ಯೋಜನೆಯ ಉದ್ದೇಶನ ನೋಡ್ತಾ ಬಂದ ನೋಡ್ರಿ, ಅಲ್ಪಸಂಖ್ಯಾತ ಯುವಕರನ್ನು ಉದ್ಯೋಗ ಕೌಶಲ್ಯದೊಂದಿಗೆ ಸಜ್ಜುಗೊಳಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅಂದರೆ ಅಲ್ಪಸಂಖ್ಯಾತ ಯುವಕರನ್ನು ಏನು ಮಾಡೋದು, ಉದ್ಯೋಗ ಕೌಶಲ್ಯದೊಂದಿಗೆ ಅವ್ರು ಏನು ಮಾಡೋದು, ಟ್ರೈನಿಂಗ್ ಕೊಡೋದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಆಗಿದೆ. ಇದ್ರ ಕುರಿತು ನಾವು ನೋಡ್ತಾ ಬಂದ ನೋಡ್ರಲ್ಲಿ, ಈ ಯೋಜನೆ ಮುಖ್ಯವಾಗಿ 17-35 ವರ್ಷ ವಯಸ್ಸಿನ ಎಲ್ಲ ಅಲ್ಪಸಂಖ್ಯಾತ ಯುವಕರ ಮೇಲೆ ಕೇಂದ್ರೀಕರಿಸ್ತದೆ. ಅಂದರೆ ಮೇಲೆ ಫೋಕಸ್ ಯಾರಿಗೆ ಮಾಡ್ತಾನೆ ಅಂದರು, 17-35 ವರ್ಷ ವಯಸ್ಸಿನ ಏನು ಯುವಕರಿದಾರಲ್ಲ, ಅವ್ರ ಮೇಲೆ ಇದ ಮೇಲೆ ಏನು ಮಾಡುತ್ತೆ, ಫೋಕಸ್ ಮಾಡುತ್ತೆ. ಅವರು ಶಾಲೆ ಬಿಟ್ಟವರು ಮತ್ತು ಮದರಾಸಗಳಂಥ ಸಮುದಾಯದ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆದ ಯುವಕರಾಗಿರ್ಬೇಕು. ಅಂದರೆ ಯಾರು ಒಂದು ಶಾಲೆಯನ್ನು ಬಿಟ್ಟಿರ್ತಾರ ಮತ್ತು ಯಾರು ಒಂದು ಈ ಒಂದು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣವನ್ನು ಪಡೆದಿರ್ತಾರಲ್ಲ, ಅಂಥವ್ರಿಗೆ ಏನು ಮಾಡುತ್ತೆ, ಇದು ಮೇಲೆ ಫೋಕಸ್ ಮಾಡುತ್ತೆ. ನಂತರ ಆಯ್ಕೆಯಾದ ಯುವಕರಿಗೆ ಏನು ಮಾಡುತ್ತೆ, ಇಲ್ಲಿ ನೈ ಮಂಜಲಿ ಯೋಜನೆ ಏನು ಮಾಡುತ್ತೆ, ಪ್ರಮಾಣೀಕರಣದ ಜೊತೆಗೆ ಕೌಶಲ್ಯ ತರಬೇತಿಯನ್ನು ಕೂಡ ಈ ಒಂದು ಯುವಕರಿಗೆ ನೀಡಲಾಗುತ್ತೆ. ಒಂದು ಪ್ರಮಾಣ ಪತ್ರ ಕೊಡ್ತಾರೆ ನಿಮಗೆ, ಜೊತೆಯಲ್ಲಿ ಏನು ಮಾಡ್ತಾರೆ ನಿಮಗೆ, ಟ್ರೈನಿಂಗ್ ಕೂಡ ಇದರಲ್ಲಿ ಈ ಒಂದು ಯೋಜನೆಯಲ್ಲಿ ಕೊಡ್ತಾರೆ. ನಂತರ ಈ ಯೋಜನೆಯ ಅಲ್ಪಸಂಖ್ಯಾತ ಹುಡುಗಿಯರಿಗೆ 30% ಏನಿದೆ, ಇಲ್ಲಿ ಒಂದು ಸೀಟುಗಳನ್ನು ಮೀಸಲಾಗಿ ಇಡಲಾಗಿದೆ. ಈ ಯೋಜನೆಯಲ್ಲಿ ಕೂಡ ಏನು ಮಾಡಿದರೆ, ಒಂದು ಮಹಿಳೆಯರಿಗೆ ಸಾರಿ ಹುಡುಗಿಯರಿಗೆ ಎಷ್ಟಪ್ಪ ಅಂತಂದ್ರೆ 30% ಏನು ಮಾಡಿದರೆ ಸೀಟುಗಳು ಏನು ಮಾಡಿದರೆ ಇಲ್ಲಿ ರಿಸರ್ವೇಷನ್ ಆಗಿ ಕೊಟ್ಟಿದ್ದಾರೆ. ಸ್ನೇಹಿತರಿಗೆ ಏನು ಮಾಡೋಣ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತೀನಿ ಅಂದ್ರೆ, ಭಾರತೀಯ ನೌಕಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ನಂಬರ್ 3, ದಟ್ ಈಸ್ ಡಿಸೆಂಬರ್ 4 ಇಸ್ ದ ರೈಟ್ ಆನ್ಸರ್. ನಾವೇನು ಮಾಡ್ತೀವಿ, ಪ್ರತಿ ಡಿಸೆಂಬರ್ 4ರಂದು ಪ್ರತಿ ವರ್ಷವೂ ಈ ಒಂದು ನೌಕಾ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸೊ ದ್ಯಾಟ್ ಇದರ ಅಂಟರ್ದಲ್ಲಿ ನಾವು ಸ್ವಲ್ಪ ಒಂದು ಈ ನೌಕಾ ದಿನ ಕುರಿತು ಸ್ವಲ್ಪ ನಾವೇನು ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ನೌಕಾ ದಿನ ಅಥವಾ ನೌಕಾಪಡೆ ದಿನ ನಾವು ನೋಡ್ತಾ ಬಂದ್ರೆ, ಈಗಾಗಲೇ ಹೇಳಿದಾಗೆ ಪ್ರತಿ ವರ್ಷ ಡಿಸೆಂಬರ್ 4ರಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇದರ 2021ರ ಘೋಷವಾಕ್ಯ ಏನಾಗಿತ್ತು ಅಂದ್ರೆ, ಸುರಕ್ಷಿತ ಸಮುದ್ರಗಳು ಮತ್ತು ಬಲವಾದ ರಾಷ್ಟ್ರಕ್ಕಾಗಿ ಸುರಕ್ಷಿತ ಕರಾವಳಿ. ಇದು ಬಹಳ ಇಂಪಾರ್ಟಂಟಾ. ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಡಿಸೆಂಬರ್ 4ರಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇದರ ಘೋಷವಾಕ್ಯ ಏನಾಗಿತ್ತು ಅಂದ್ರೆ, ಸುರಕ್ಷಿತ ಸಮುದ್ರಗಳು ಬಲವಾದ ರಾಷ್ಟ್ರಕ್ಕಾಗಿ ಸುರಕ್ಷಿತ ಕರಾವಳಿ. ಹಾಗಾದರೆ ಈ ಒಂದು ನೌಕಾಪಡೆಯ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ, ಆರ್ ಹರಿಕುಮಾರ್ ಅವರು ಪ್ರಸ್ತುತ ಈ ಒಂದು ನೌಕಾಪಡೆಯ ಮುಖ್ಯಸ್ಥರಾಗಿದ್ದಾರೆ. ಇತ್ತೀಚೆಗೆ ಏನು ಮಾಡಿದ್ದಾರೆ, ಇವರು ಚೇಂಜ್ ಆಗಿ ಇವರು ಹೊಸೊಬ್ಬರಾಗಿ ನೇಮಕೊಂಡಿದ್ದಾರೆ. ಅದಾದ ನಿಮ್ಗೆ ಗೊತ್ತಿರಬೇಕು, ಆರ್ ಹರಿಕುಮಾರ್ ಏನಾಗಿದ್ದಾರೆ, ಈ ಒಂದು ನೌಕಾಪಡೆಯ ಮುಖ್ಯಸ್ಥರಾಗಿದ್ದಾರೆ. ಈ ಒಂದು ಡೇಯನ್ನು ನಾವು ಸೆಲೆಬ್ರೇಟ್ ಮಾಡೋ ಪ್ರಮುಖ ಕಾರಣ ಅಂದರೆ ಏನು ನೋಡ್ರಲ್ಲಿ, 1971ರಲ್ಲಿ ಪಾಕಿಸ್ತಾನದ ಯುದ್ಧ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಈ ಒಂದು ನೌಕಾಸೇನೆ ಮಾಡಿತಲ್ಲ. ಈ ಒಂದು ಪಾಕಿಸ್ತಾನ ಯುದ್ಧದಲ್ಲಿ ಒಂದು ನಾವು ಗೆಲ್ಲುವಲ್ಲಿ ಪ್ರಮುಖ ಒಂದು ಪಾತ್ರವನ್ನು ವಹಿಸಿತ್ತು. ಸೊ ಅದರ ಒಂದು ಗೌರವಾರ್ಥವಾಗಿ ನಾವೇನು ಮಾಡ್ತೀವಿ, ಪ್ರತಿ ವರ್ಷ ಡಿಸೆಂಬರ್ 4ರಂದು ಏನು ಮಾಡ್ತೀವಿ, ಈ ಒಂದು ನೌಕಾಪಡೆ ದಿನವನ್ನು ಆಚರಣೆ ಮಾಡ್ತೀವಿ. ಇನ್ನು ನಾವು ಅದೇ ಥರನಾಗಿ ನೋಡ್ತಾ ಬಂದ ನೋಡ್ರಲ್ಲಿ, ಇದನ್ನು ನಾನು ಏನು ಮಾಡಿದ್ದೀನಿ, ಡೈರೆಕ್ಟ್ ನಮ್ಮ ನೋಟ್ಸನ್ನು ಕಾತ್ ಮಾಡ್ಕೊಂಡಿದ್ದೀನಿ. ಭೂಸೇನೆ ದಿನವನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಜನವರಿ 15ರಂದು ಸೆಲೆಬ್ರೇಟ್ ಮಾಡ್ತೀವಿ. ಈ ಡೇಗಳು ಬಹಳ ಇಂಪಾರ್ಟೆಂಟ್ ನಿಮಗೆ. ದಟ್ ಭೂಸೇನಾ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ, ಜನವರಿ 15ರಂದು ಸೆಲೆಬ್ರೇಟ್ ಮಾಡ್ತೀವಿ. ನಂತರ ವಾಯುಪಡೆ ದಿನ 8ನೇ ಅಕ್ಟೋಬರ್,
ನೌಕಾಪಡೆ ದಿನವನ್ನು ಡಿಸೆಂಬರ್ 4 ಆಚರಣೆ ಮಾಡ್ತೀವಿ. ಇನ್ನು ಈ ಒಂದು ಮೂರು ಪಡೆಗಳ ಮುಖ್ಯಸ್ಥರನ್ನು ನೋಡ್ತಾ ಬಂದ ನೋಡಲಿ, ನೌಕಾಪಡೆಯ ಮುಖ್ಯಸ್ಥರು ಕರಂಬೀರ್ ಸಿಂಗ್ ಇವ್ರು ಏನಾಗಿದ್ದಾರೆ, ಎಕ್ಸ್ಚೇಂಜ್ ಆಗಿದ್ದಾರೆ. ಕರಂಬೀರ್ ಸಿಂಗ್ ಅವರು ಹೋಗಿಬಿಟ್ಟು ಯಾರು ಬಂದರೆ ಈಗ ಆರ್ ಹರಿಕುಮಾರ್ ಅವರು ಬಂದಿದ್ದಾರೆ, ಹೌದಾ, ಇದು ನಿಮಗೆ ಗೊತ್ತಿರಬೇಕು. ನಂತರ ಭೂಸೇನೆ ಮುಖ್ಯಸ್ಥರು ಯಾರಿದ್ದಾರೆ, ಮನೋಜ್ ಮುಕುಂದ್ ನರ್ವಾನೆ. ಮನೋಜ್ ಮುಕುಂದ್ ನರ್ವಾನೆ ಅವರು ಭೂಸೇನೆಯ ಮುಖ್ಯಸ್ಥರಾಗಿದ್ದಾರೆ. ಇನ್ನು ವಾಯುಸೇನೆಯ ಮುಖ್ಯಸ್ಥರು ಕೂಡ ಇತ್ತೀಚೆಗೆ ರೀಸೆಂಟ್ಲಿ ಚೇಂಜ್ ಆಗಿದ್ದಾರೆ. ಯಾರು ಕೆಲಸ ಮಾಡ್ತೀರಿ ಪ್ರಸ್ತುತವಾಗಿ ಅಂದರೆ, ವಿವೇಕ್ ರಾಮ್ ಚೌಧರಿ ಅವರು ವಾಯುಸೇನೆಯ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ನಂತರ ಪ್ರಸ್ತುತ CDS ಅಧಿಕಾರಿಯಾಗಿ ಸೇವೆ ಮಾಡ್ತಿದ್ದಾರೆ ಬಿಪಿನ್ ರಾವತ್. ಬಹಳ ಇಂಪಾರ್ಟೆಂಟು ದಟ್ ನಿಮ್ಗೆ ಗೊತ್ತಿರಬೇಕು. ನೌಕಾಪಡೆಯ ಮುಖ್ಯಸ್ಥರು ಯಾರು, ಆರ್ ಹರಿಕುಮಾರ್ ಅವರು. ಭೂಸೇನೆಯ ಮುಖ್ಯಸ್ಥರು ಮನೋಜ್ ಮುಕುಂದ್ ನರ್ವಾನೆ. ವಾಯುಸೇನೆಯ ಮುಖ್ಯಸ್ಥರು ವಿವೇಕ್ ರಾಮ್ ಚೌಧರಿ ಮತ್ತು CDS ಅಧಿಕಾರಿ ಬಿಪಿನ್ ರಾವತ್ ಅವರು. ನಂತರ ಸೇನೆಯ ತರಬೇತಿ ಸಂಸ್ಥೆಗಳು ಕೂಡ ನಾವು ನೋಡ್ತಾ ಬಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿದೆ ಹೇಳ್ತಾ ಇರೋದು. ಆಲ್ರೆಡಿ ನಿಮ್ಮ SDA ಮತ್ತು FDA ಎಕ್ಸಾಮಲ್ಲಿ ಈ ಒಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ನೋಡಿರಿ. ಮೊದಲನೇದಾಗಿ ಇಂಡಿಯನ್ ನೌಕಾ ಅಕಾಡೆಮಿ ಇದೆಲ್ಲಿ ಬರುತ್ತೆ, IG ಮಾಲ್. ಹಾಗಾದರೆ IG ಮಾಲ್ ಎಲ್ಲಿ ಬರುತ್ತೆ, ಕೇರಳದಲ್ಲಿ ಬರುತ್ತೆ. ನಂತರ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದು ಪುಣೆಯ ಖಡಕ್ ವಾಸಲದಲ್ಲಿ ಬರುತ್ತೆ. ನಂತರ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜು ಇದೆಲ್ಲಿ ಬರುತ್ತೆ, ವೆಲ್ಲಿಂಗ್ಟನ್ನಲ್ಲಿ ಇದೆ ಒಂದು ಕೇಂದ್ರ ಕಚೇರಿ ಇದೆ. ಇದು ವೆಲ್ಲಿಂಗ್ಟನ್ನಲ್ಲಿ ಬರುತ್ತೆ, ತಮಿಳುನಾಡು ರಾಜ್ಯದಲ್ಲಿ ಬರುತ್ತೆ. ನಂತರ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ಇದು ಡೆಹ್ರಾಡೂನ್ದಲ್ಲಿ ಕಂಡುಬರುತ್ತೆ. ಡೆಹ್ರಾಡೂನ್ ಎದರ ರಾಜಧಾನಿ, ಇದು ಉತ್ತರಾಖಂಡದ ರಾಜಧಾನಿ ಆಗಿದೆ. ನಂತರ ಏರ್ಫೋರ್ಸ್ ಟೆಕ್ನಾಲಜಿ ಕಾಲೇಜ್ ಇದು ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ಇದೆಲ್ಲಿ ಬೆಂಗಳೂರಲ್ಲಿ ಕಂಡುಬರುತ್ತೆ, ಕರ್ನಾಟಕದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಸ್ನೇಹಿತರಿಗೆ ನಾವೇನು ಮಾಡೋಣ, ಆನ್ಲೈನ್ ನ್ಯೂಸ್ನ ನೋಡ್ತಾ ಬರೋಣ. ನೋಡ್ರಿ ನೋಡಿ, ಮೊದಲನೇ ಪ್ರಶ್ನೆ ಏನು ಕೇಳಿದರೆ, ಆನ್ಲೈನ್ ನ್ಯೂಸಲ್ಲಿ ಯಾವ ಭಾರತೀಯ ಸಂಜಾತ ಅರ್ಥಶಾಸ್ತ್ರಜ್ಞರು, ಯಾವ ಭಾರತೀಯ ಮೂಲದ ಅರ್ಥಶಾಸ್ತ್ರಜ್ಞರು IMF ಮೊದಲ ಉಪವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಲಾಗುವುದು ಅಂತ ಪ್ರಶ್ನೆ ಕೇಳಿದರೆ, ಅದಾಟ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಗೀತಾ ಗೋಪಿನಾಥ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಎರಡನೇ ಪ್ರಶ್ನೆ ಏನಂತ ಕೇಳಿದೆ ನೋಡ್ರಿ, ಸುದ್ದಿಯಲ್ಲಿ ಕಂಡು ಬರುವ ಚಾಕೊಲೇಟ್ ಬಾರ್ಡರ್ಡ್ ಲಿಟರ್ ಇತ್ತೀಚೆಗೆ ಪತ್ತೆಯಾಗಿದೆ, ಇದು ಯಾವ ಜಾತಿಗೆ ಸೇರಿ ಅಂತ ಪ್ರಶ್ನೆ ಕೇಳಿದರೆ, ಉದಾಹರಣೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಚಿಟ್ಟೆ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನಂತರ 2021 ಯಾವ ದೇಶವು ಡೇವಿಸ್ ಕಪ್ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಪ್ರಶ್ನೆ ಕೇಳಿದರೆ, ಉದಾಹರಣೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ, ರಷ್ಯಾ ಇಸ್ ದ ರೈಟ್ ಆನ್ಸರ್. ಸೊ ದ್ಯಾಟ್ ನಿಮ್ಗೆ ಗೊತ್ತಿರಬೇಕು, 2021 ಈ ಒಂದು ಡೇವಿಸ್ ಕಪ್ಪನ್ನು ಗೆದ್ದಿರುವಂಥ ದೇಶ ಯಾವುದು, ರಷ್ಯಾ. ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರ ತಿಳಿಸಬೇಕು, ಈ ಒಂದು ಡೇವಿಸ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದೆ ಪ್ರಶ್ನೆ. ಇಂದಿನ ಪ್ರಶ್ನೆ ನಿಮಗೆ ಏನು ಕಮೆಂಟ್ ಸೆಕ್ಷನ್ ಉತ್ತರ ತಿಳಿಸಬೇಕು, ಡೇವಿಸ್ ಕಪ್ ಇದು ಯಾವ ಆಟಕ್ಕೆ ಸಂಬಂಧಿಸಿದೆ. ನಂತರ ನೆಕ್ಸ್ಟ್ ಪ್ರಶ್ನೆ ನೋಡಿದ್ರೆ ಏನು ಕೊಟ್ಟಿದ್ದಾರೆ, ಯಾವ ರಾಜ್ಯದ ಬುಡಕಟ್ಟು ಸಂಘಟನೆಗಳು ಗ್ರೇಟರ್ ಟಿಪ್ರಾ ಲ್ಯಾಂಡ್ ಎಂಬ ಹೆಸರಿನ ಸ್ಥಳೀಯ ಸಮುದಾಯಗಳಿಗೆ ಪ್ರತ್ಯೇಕ ರಾಜ್ಯವನ್ನು ಬೇಕೆಂದು ಒತ್ತಾಯಿಸುತ್ತೀವಿ ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ತ್ರಿಪುರ. ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ನಾನು ನೋಡ್ತಾ ಹೋಗೋಣ. ಹಾಗೆ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಿದ್ದಾರೆ, ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಹೌದಾ, ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ನಾವು ಹೇಳ್ತೀವಿ, ಇತ್ತೀಚೆಗೆ ಎಷ್ಟು ವರ್ಷಗಳ ಪೂರ್ಣಗೊಳಿಸಿದಂಥ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, 100. ಸೊ ದ್ಯಾಟ್ ಇತ್ತೀಚೆಗೆ ರೀಸೆಂಟ್ಲಿ ಏನಾಗಿದೆ, ಈ ಒಂದು ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಎಷ್ಟಪ್ಪ ಅಂದ್ರೆ 100 ಪೂರ್ಣಗೊಂಡಿದೆ. ನಂತರ ಪ್ರಶ್ನೆ ಏನು ಕೇಳಿದರೆ, ಪ್ರಸ್ತುತ ICC ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಟೀಮ್ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ನಮ್ಮ ಹೆಮ್ಮೆಯ ಟೀಮ್ ಇಂಡಿಯಾ ಏನು ಮಾಡಿದೆ, ಈ ಒಂದು ICC ಟೆಸ್ಟ್ ರ್ಯಾಂಕಿಂಗ್ದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಸ್ನೇಹಿತರೆ, ಇಲ್ಲಿಗೆ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿ ಹೋಗೋಣ. ಅಲ್ಲಿರೋ ಟೇಕ್ ಕೇರ್, ಬಾಯ್ ಬಾಯ್.